ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತ ಊರಿನ ನಡೆದಿವಿ ನೋಡ್ರಿ, ಊರಿಗೆ ತಯಾರಾಗಿವಿ. ಹಂಗಂತ ಹೇಳಿ ಒಟ್ಟ ಬಿಡುವ ಇರ್ಲಾರ್ದಂಗೆ ಆಗಿದೆ. ಇವತ್ತಿನ ಬಿಸಿ 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 ಡೇ ಅದ. ಇವತ್ತು ಬೆಳಗ್ಗೆಯಿಂದ ಪೂಜಾ ಪಾಠ ಅದ್ರಾಗ ಹೋಯ್ತು, ಆಮೇಲೆ ಸ್ಕೂಲಿಂದ ಸ್ವಲ್ಪ ಕೆಲಸ ಇತ್ತು. ಸ್ಕೂಲಿನ ಕೆಲಸಕ್ಕೆ ಮೊದಲು ಇವರು ಹೋಗಿದ್ರು, ನೋಟ್ರಿ ಅದೆಲ್ಲ ಮಾಡಿಸೋದಿತ್ತು. ಅದಾದ್ಮೇಲೆ ಸ್ಕೂಲಿಗೆ ಇಬ್ರು ಕಲ್ತು ಹೋದೆವು, ಸಿಗ್ನೇಚರ್ ಏನೋ ಮಾಡೋದಿತ್ತಂತ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿನಿ. ಈಗ ಮನೆಗೆ ಬಂದು ಆಯ್ತು 3 ಗಂಟೆ ಆಗ್ಯದ, 6:30 ಹಿಂಗೆಲ್ಲ ಮನೆ ಬಿಡ್ಬೇಕು ನಾವು. ಹಂಗಂತೇಳಿ ನಿನ್ನೆ ಶೇಂಗಾ ತಂದಿನಿ ನೋಡ್ರಿ. ಇವತ್ತು ಶೇಂಗಾ ನಿನ್ನೆ ಹೇಳದ್ ನಿನ್ನೆ ವ್ಲಾಗ್ನಾಗ ನೋಡಿ, ಇವತ್ತಿನ ವ್ಲಾಗ್ನಾಗ ನೋಡಿರ್ತೀರಲ್ಲ ನೀವು, ನಿನ್ನೆ ವ್ಲಾಗ್ನಾಗ ಸಾರಿ ನಿನ್ನೆ ವ್ಲಾಗ್ನಾಗ ರಾಘವೇಂದ್ರ ಸ್ವಾಮಿ ಸಲ್ಯಾಗಿ ಇವರು ಇಡೀ ದಿನ ಏನೋ ತಿಂದಿಲ್ಲ, ಹಂಗಾಗಿ ಅವು ಶೇಂಗಾನೂ ಅಷ್ಟೇ ಗೊತ್ತು. ಹಸಿ ಶೇಂಗಾ ಅಂದ್ರೆ ಭಾಳ ಇಷ್ಟ. ಸೊ ಇವತ್ತಿನ ಫ್ರೈಡೇ ಪೂಜೆ ನಂದು. ಕಂಟಿನ್ಯೂಸ್ ಆಗಿ ಯಾಕೆ ಹೇಳತ್ತೀನಿ ಅಂದ್ರೆ ಟೈಮ್ ಭಾಳ ಕಡಿಮೆ ಅದ ಇವತ್ತು. ಹಂಗಾಗಿ ಸೊ ಅನ್ನ ಆಗ್ಯದ, ಚಪಾತಿ ಹಿಟ್ಟನಾದಿಟ್ಟೀನಿ, ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಈಗ. ಆಯ್ತೀವಿ, ಶೇಂಗಾ ತಿನ್ನಬೇಕು. ಇನ್ನೊಂದೇನಂದ್ರೆ ಮಕ್ಕಳು ಚಾಕ್ಲೇಟ್ ಕೇಕ್ ಬೇಡಿದ್ರು, ಚಾಕ್ಲೇಟ್ ಕೇಕ್ ಮಾಡಿಟ್ಟೀನಿ. ಸೊ ಅವ್ರು ತಿಂತಾರ. ಪಲ್ಯ ಮಾಡಬೇಕು, ಚಪಾತಿ ಮಾಡ್ತೀನಿ, ಅದಾದಮೇಲೆ ಊಟ ಮಾಡಬೇಕು. ಊಟ ಮಾಡಿ ಪ್ಯಾಕಿಂಗ್ ಇನ್ನೂ ಮಾಡಿಲ್ಲ, ಸಂಜೆಗಿನ 2-3 ತಾಸೇ ಅದರ ಟೈಮ್. ಈಗ ಇದೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಅದಾದ್ಮೇಲೆ ಪ್ಯಾಕಿಂಗ್ ಮಾಡೋ, ಪ್ಯಾಕಿಂಗ್ ಮಾಡಿಲ್ಲ. ಈಗ ಅದಕ್ಕೂ ಬಯಸ್ಕೋತೀನಿ ಕೇಳಿದ್ರ. ಹೊರಗೆ ಹೆಂಗದ ಅಂದ್ರೆ ಮಾಡ, ಈಗೇನು ಮಳೆ ಬರ್ತಾನಂಗಿತ್ತು, ಸ್ವಲ್ಪ ಹೊತ್ತು ತೋರಿಸ್ತೀನಿ. ಈಗಿಷ್ಟು ಬೆಳಕದ ನೋಡ್ರಿ, ಬೆಳಗ್ಗೆ ಅಂತ ಕತ್ತಲಂದ್ರೆ ಕತ್ತಲಿತ್ತು, ಈಗಿಷ್ಟು ಬೆಳಗ್ಗೆ ಬಂದದ. ಅಡುಗೆ ಮನೆ ನೋಡ್ರಿ, ಹಿಂಗೆ ಜೋಡಿಸಿನ ಮನೆ ತೋರಿಸಿನಲ್ಲ, ಎಲ್ಲ ಕ್ಲೀನ್ ಆದಮೇಲೆ ಈ ಥರ ಜೋಡಿಸ್ಕೊಂಡ್ಬಿಟ್ಟಿನಿಲ್ಲ ನೀಟಾಗಿ. ಚಪಾತಿ, ಸೌತಿಕಾಯಿ ಸ್ಯಾಲೆಡ್, ಇದು ಬಾಳೆಹಣ್ಣು, ತುಪ್ಪ, ಹಾಲು, ಬೆಲ್ಲ, ಇದು ಬೆಂಡೆಕಾಯಿ ಪಲ್ಯ. ಇವತ್ತಿನ ಲಂಚ್ ನೋಡ್ರಿ, ಇದು ಗಡ್ಬಡ್ದ ಮಾಡಿನಿಲ್ಲ, ಬ್ಯಾಗ್ನಾಗ ಹರಿದಿದ್ದು ಬಂದದ. ಮನೆ ತುಂಬ ಅದು ಗೋಧಿ. ಮ್ಯಾಗಿ ಕೊಡ್ಸಲ್ಲಪ್ಪ, ಸಾರಿ. ಭಾಳ ಗಡಬಡನೆ ಬಂದೇವ್ ನೋಡ್ರಿ ಸ್ಟೇಷನ್ಗ, ಪ್ರೀತಿ ಗಡಬಡ ಆಯ್ತು ಬರೋತ್ತಿಗೆ. ಹಂಗೆ ಬಂದೇವು ಆಟೋದಾಗ, ಈಗ ಅನೌನ್ಸ್ ಆಗ್ಯದ ಇಲ್ಲ ಟ್ರೈನ್ ಕಾಣಲಾಗ್ಯದ, ಬರ್ಬೋದು ಈಗ ಇಷ್ಟರಲ್ಲ ಟ್ರೈನ್ ಬರ್ತದೆ. ಈಗ ಬಂದ ತಕ್ಷಣ ಹೋಗೋದೇನ ಆಯ್ತಾ ಪೂರ್ತಿ ಸರ್. ನಿಮ್ದು ನಿಮ್ದೆಲ್ಲಿ ಅದು ತೆಗಲ್ಲ. ಆಯ್ತು ನೋಡ್ರಿ, ರಾತ್ರಿ 9 ಗಂಟೆ ಆಗ್ಯದ, ಊಟ ಅದೆಲ್ಲ ಆಯ್ತು. ಇನ್ನೇನು ಮಲ್ಕೊಂಬಿಡೋದಿದೆ ಈ ಸರ್ತಿ, ಏನಂದ್ರೆ ಸ್ಲೀಪರ್ನೇ ಮಾಡ್ಯಾರಲ್ಲ, ಹಂಗಾಗಿ ಇಷ್ಟು ಪ್ರಾಬ್ಲಮ್ ಅನ್ನತ್ತದೆ. ಇಲ್ಲಂದ್ರೆ ಏನು ಅಷ್ಟು ಅನ್ನಿಸ್ತಿದ್ದಿಲ್ಲ. ಪ್ರತಿ ಸಲ 3rd AC ಇದ್ರಾಗಾರೆ ಮಾಡಿಸ್ತೀವಿ, 2nd AC ಇಬ್ಬರೇ ಹೊಂಟಿವಲ್ಲ, ಹಾಗಾಗಿ ಅದನ್ನು ತತ್ಕಾಲನೇ ತಗ್ಸಾರೆ. ಊರಿಗೆ ಹೋಗಿದ್ರಲ್ಲ, ಸೊ ಟಿಕೆಟ್ ಸಿಕ್ಕಿಲ್ಲ.
ಸ್ಲೀಪರ್ ನಾಗ ಹೋಗಿ ಇದೊಂಥರ ಮಜಾ ಬೇರೆ ಎಲ್ಲ ಬೇರೆ ಬೇರೆ ಫ್ಯಾಮಿಲಿ ಎಲ್ಲ ಹರ ನಮ್ಮ ಜೊತೆ ಮಕ್ಕಳು ಇದ್ದವ್ರ ಒಂಥರ ಚಲೋ ಅನಿಸ್ತದೆ ಎಲ್ಲ. ಕಳ್ರ 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 ಕಳ್ಳರ್ ಬಂದರ್ ಕಳ್ಳರ್ ಬಂದರ್ ಹೇಳಿ ಚೋರ್ 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 ಮಕ್ಕರ್ ಗುಡ್ ನೈಟ್. Later. ಸೊ ಫೈನಲಿ ಬಂದ್ಬಿಟ್ಟಿವಿ ನೋಡ್ರಿ, ನಾಲ್ಕೂವರೆಗೆ ಬಂದ್ಬಿಟ್ಟಿವಿ ಮನೆಗೆ. ಎಲ್ಲರೂ ಮಲ್ಕೊಂಡಿದ್ರಿ ನಾ ಬಾಜು ಮನೆಯಾಗ, ಅಂದರೆ ಎಂಗೇಜ್ಮೆಂಟ್ ಅದಲ್ಲ ನಮ್ಮ ಮನೆಯಾಗ. ಸೊ ಹಂಗಾಗಿ ಅವ್ರು ಎಷ್ಟೇ ಎತ್ತಿದ್ರು ಅಮ್ಮ ನಾ ಮಲ್ಕೊಂಡಿದ್ರು, ನಾವೇ ಬಂದು ಎಬ್ಸ್ದಂಗೆ ಆಯ್ತು. ಅಮ್ಮಾಗ ವಿಹಾನ್ ಮ್ಯಾಲೆ ಮಲ್ಕೊಳ್ಳೋಣ, ವಿಹಾನ್ ಬಂದಿಲ್ಲ ಚೋಟು ಅಲ್ಲಿ ಸಣ್ಣ ಅಲ್ಲಿ ಮಲ್ಕೊಂಡೋದ ಗುಂಡ ಇನ್ನೇ ಯಾರೂ ಎದ್ದಿಲ್ಲ, ನಾವೇ ಎದ್ದೀವಿ. ಎದ್ದೆಲ್ಲ ಕಸ ಹೊಡೆದು ಫ್ರೆಶ್ ಅಪ್ ಆಗೋದಾಗ್ಯದ, ಈಗೇನಿಲ್ಲ ಸ್ನಾನ ಮಾಡಿ ರೆಡಿ ಆಗಬೇಕು, ಪೂಜೆ ಮಾಡಬೇಕು, ಆಮೇಲೆ ವಿಹಾನ್ ಬಂದಮೇಲೆ ಮುಗಿದ್ರು. ರಾತ್ರಿ ಎಲ್ಲ ಕ್ಲೀನ್ ಮಾಡೇ ಮಲ್ಕೋತಾರ ನೋಡ್ರಿ, ಹಾಗೆ ಮಲ್ಕೊಳ್ಳಲ್ಲ ಮನೆಯಾಗ. ಸೊ ಕ್ಲೀನ್ ಆಗ್ಯದೆಲ್ಲ, ಬಾಂಡೆ ಅದೆಲ್ಲ ಇಟ್ಟು ಮಲ್ಕೊಳ್ಳಲ್ಲ, ಕ್ಲೀನ್ ಮಾಡಿ ಎಮ್ಮೆ ಹಾಲು ತಗೋತೀವಿ. ಟೈಮ್ 6:30 ಆಗ್ಯದ ನೋಡ್ರಿ, ಈಗ ಆಯ್ತು ನಳ ಬರ್ತಾವೆ ಈಗ 7 ತನೇ. ಹಾಗಾಗಿ ಜಲ್ದಿ ಜಲ್ದಿ ಸ್ನಾನ ಮಾಡ್ಬೇಕಾಗ್ತದಿಲ್ಲ ಊರಾಗ, ನಮ್ಮ ಅಲ್ಲಿ ಊರ ಸಿಟಿಯಾಗ ಬಿಡಪ್ಲೇ ಇಲ್ಲಿ. ಯಾಕಂದ್ರೆ ಅಲ್ಲಂತೂ ಯಾವಾಗ ಬರ್ತಾವೆ ಯಾವಾಗ ಬರೋಣ ಅದೇನು ಸಂಬಂಧ ಬೀಳಲ್ಲ, ಟ್ಯಾಂಕ್ ಇರ್ತದಲ್ಲ ಮ್ಯಾಲಿಂದ. ಹಾಗಾಗಿ ಇಲ್ಲಿ ಊರಾಗ ಹಂಗಲ್ಲ, ನಳ ಯಾವಾಗ ಬಿಡ್ತಾವ ಅವಾಗ ಸ್ನಾನ, ಅಷ್ಟೊತ್ತಿಗೆ ಸ್ನಾನ ಆಗಿರಬೇಕು. ಆಮೇಲೆ ದೇವ್ರ ಪೂಜೆಗೆ ನೀರು ತುಂಬೋದೆಲ್ಲ ಇರ್ತದೆ, ಅಡುಗೆ ತುಂಬ್ಕೊಳ್ಳೋದಿರ್ತದೆ, ಕುಡಿಲು ತುಂಬ್ಕೊಳ್ಳೋದಿರ್ತದೆ. ಸೊ ಹಂಗಾಗಿ ಸ್ನಾನ ಮಾಡ್ದೇ ಯಾರೂ ಮಾಡಲ್ಲ ಇಲ್ಲಿ, ಸ್ನಾನ ಮಾಡೇ ಎಲ್ಲ ಕೆಲಸ ಮಾಡ್ಬೇಕಾಗ್ತದೆ. ಸೊ ಹಂಗಾಗಿ ರಾತ್ರಿ ಎಲ್ಲ ಮುಗಿಸಿರ್ತಾರೆ ಇಲ್ಲಿ ಕೆಲಸ, ಬೆಳಿಗ್ಗೆ ಅಷ್ಟು ಪೆಂಡಿಂಗ್ ಏನಿಲ್ಲ, ಬರೀ ಕಸ ಅಷ್ಟೇ ಗುಡಿಸೋದಿರ್ತದೆ. ಬಾಂಡೆನೂ ರಾತ್ರಿನೇ ತೊಳೆದಿರ್ತಾರೆ ನೋಡ್ರಿ, ಇಲ್ಲಿ ಎಲ್ಲ ಇಟ್ಕೊಂಡಿರಲ್ಲ, ಅಮ್ಮನಾಗಿರಲ್ಲ ಸ್ಪೆಷಲಿ ಇಟ್ಕೊಂಡು. ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೋತಾರೆ, ಬೆಳಗ್ಗೆ ಏಳೋದು, ಕಸ ಹೊಡೆಯೋದು, ಸ್ನಾನ ಮಾಡೋದು, ನೀರು ತುಂಬೋದು, ಪೂಜೆ ಮಾಡೋದು, ಇದೇ ನಡೀತದೆ. ಇನ್ನು ಯಾರು ಎದ್ದಿಲ್ಲ, ಇನ್ನು ಎಲ್ಲ ಮಲ್ಕೊಂಡಾರೆ. ಇನ್ನು ಅಂದ್ರೆ ಮಕ್ಕಳೆಲ್ಲ ಮಲ್ಕೊಂಡಾರ, ನಾನು ಇದ್ದೀನಿ, ಅಮ್ಮ ಇದ್ದಾರ, ಮ್ಯಾಲ ವರ್ಷನೂ ಎದ್ದಿರ್ತಾಳೆ, ಆ ಕಡೆ ಸಪ್ನಾನು ಎದ್ದಿರ್ತಾಳೆ, ಎಲ್ಲರೂ ಎದ್ದು ಸ್ನಾನ ಮಾಡ್ತಿರ್ತಾರೆ. ಸೊ ಟೈಮ್ 6:30 ಆಗ್ಯದ, ಚಲೋ ಇಡೀ ದಿನ ಏನಾಗ್ತದೆ ಅಂತ ಹೇಳಿ ನೋಡೋಣ್ರಿ. ಅಂದರೆ ಅದು ನೆಕ್ಸ್ಟ್ ಬ್ಲಾಗ್ನೇ ಬರ್ತದೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಭಾಳ ಸ್ಪೆಷಲ್ ಅದ, ಅಂದರೆ ಯಾಕೆ ಬಂದೀವಿ ಊರಿಗೆ ಅನ್ನೋದು ಅದರ ನೋಡಿರಿ. ಸೊ ಚಲೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.